ಜಾರಿಗೆ ತರುವಂತೆ ನಂಜನಗೂಡು ವಕೀಲರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಇಂದು ಕೋರ್ಟ್ ಕಚೇರಿ ಮುಂಭಾಗ ವಕೀಲರು ಪ್ರತಿಭಟನೆಗೆ ಜಮಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಬಳಿಕ ನಂಜನಗೂಡು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸುರೇಶ್ ಮಾತನಾಡಿ, ಮೈಸೂರಿನಲ್ಲಿ ಕಳೆದ ಬಾರಿ ರಾಜ್ಯಮಟ್ಟ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಕೊಟ್ಟಿದ್ದೆವು, ಆದರೆ ಜಾರಿ ಮಾಡಿಲ್ಲ. ವಕೀಲರ ಮೇಲೆ ಹಲ್ಲೆಗಳು ನಡೆಯುತ್ತಾ ಇದೆ. ವಕೀಲರು ಕೆಲಸ ಮಾಡಲು ಉತ್ತಮ ವಾತಾವರಣ ಇಲ್ಲದಂತಾಗಿದೆ. 15ನೇ ತಾರೀಕಿನ ಒಳಗೆ ಕಾಯ್ದೆ ಜಾರಿ ಮಾಡದೇ ಇದ್ದರೆ ಜಿಲ್ಲಾ ಸಂಘದವರೆಲ್ಲ ಜೊತೆಗೂಡಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. ಈ ಸಂದರ್ಭ ಸುರೇಶ್, ಮುರಳೀಧರ್ ಹಾಗೂ ಎಲ್ಲ ವಕೀಲರು ಹಾಜರಿದ್ದರು. ಉಗ್ರವಾಗಿ ಮತ್ತೆ ಹೋರಾಟ ಮೈಸೂರಿನ ಜಿಲ್ಲಾ ನ್ಯಾಯಾಲಯದ ಒಂದು ಆಗ್ರಹದಲ್ಲಿ ಕೈ ಜೋಡಿಸಿದೀವಿ. ಈಗಾಗಲೇ 15 ತಾರೀಕು ಅನಿರ್ದಿಷ್ಟವಾದಿ ಮುಷ್ಕರ ಅಂತ ನಾವಾಗಲೇ ನ್ಯಾಯಾಲಯದ ಕಾರ್ಯಕಲಾಪದಿಂದ ಹೊರಗೊಳ್ಳಲು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ವಕೀಲ ಮಿತ್ರ ಬೆಳಗಾವಿ ಚಲೋ ಸಹ ಮಾಡ್ತಾ ಇದ್ದಾರೆ. ಈ ಸರಿ 15 ತಾರೀಕು ಒಳಗಡೆ ನಮಗೆ ಸ್ಪಷ್ಟವಾದ ನಿಲುವು ರಾಜ್ಯ ಸರ್ಕಾರ ತೋರಿ ಕಾಯ್ದೆನ ನಾವೇನು ಕೇಳಿದ್ರು ಆ ರೀತಿ ಕಾಯ್ದೆ ಮಂಡನೆ ಆಗದೆ ಇದ್ರೆ ರಾಜ್ಯಾದ್ಯಂತ ಇದು ವರ್ಷ ತಿಂಗಳುಗಳಗಟ್ಟೆ ಇದು ಮುಂದುವರಿಬಹುದು ಚಾನ್ಸ್ ಜಾಸ್ತಿ ಇದೆ. ಆದರೆ ನಂಜನಗೂಡು ವಕೀಲರ ಸಂಘದ ಎಲ್ಲ ಸದಸ್ಯರು ತುಂಬ ಮನಸ್ಸಿನ ಹೋರಾಟ ದುಡುಕಿದ್ದಾರೆ. ಮಹಿಳಾ ವಕೀಲರು ಸೇರಿ ಹಿರಿಯ ವ್ಯಕ್ತಿ ಎಲ್ಲರೂ ತಮ್ಮ ಹೋರಾಟ ಕೈ ಜೋಡಿಸಿದ್ದಾರೆ. ಈ ಹೋರಾಟಕ್ಕೆ ದಯವಿಟ್ಟು ಸಾರ್ವಜನಿಕರು ಸಹ ನಮ್ಮ ಜೊತೆ ಕೈಗೂಡಿಸಬೇಕು ಅಂತ ನಾನು ಕೈ ಮುಗಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್? ಸುರೇಶ್, ಅಧ್ಯಕ್ಷರು ವಕೀಲ ಸಂಘ ನಂಜನಗೂಡು.